ಮಿಸ್ಟರ್ ಅಹಮದ್. ಯಾ ಮಿಸ್ಟರ್ ಅಶೋಕ್. ನಾನು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳದ್ನಲ್ಲ, ಅವಾಗ ಈ ಜೈಲ್ಗೆ ಮತ್ತೆ ನಾವು ಮಾಡೋದಂತ ಕೆಲಸಕ್ಕೆ ಅದೆರಡಕ್ಕೂ ಕಂಪ್ಯಾರಿಸನ್ ಒಂದು ಬರ್ದಿದ್ದೆ, ಈಗಲೂ ಕೂಡ ನೆನಪಿದೆ, ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ನೀವು ಬರ್ದಿದ್ದಾ? ಹೇ, ಹಾಗಾದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೈಮ್ ಪಾಸ್ ಆಗುತ್ತೆ. ಏನೋ ಅಮ್ಮ ಜೀನಿಯಸ್, ಅಮ್ಮ ಜೀನಿಯಸ್. ಏನ್ ಬರ್ದಿದ್ದೆ ಗೊತ್ತಾ? ಈಗ ಜೈಲಲ್ಲಿ ನಮಗೆ ದಿನಕ್ಕೆ 3 ಹೊತ್ತು ಊಟ ಸಿಗುತ್ತೆ, ಆದ್ರೆ ಕೆಲಸದಲ್ಲಿ 1 ಹೊತ್ತು ಊಟ, ಒಂದೇ ಬ್ರೇಕು, ಆ ಊಟಕ್ಕೆ ನಾವೇ ಕಾಸು ಕೊಡ್ಬೇಕು. ಜೈಲಲ್ಲಿ ನಾವೇನಾದ್ರೂ ಒಳ್ಳೆ ಬಿಹೇವಿಯರ್ ತೋರಿಸಿದ್ರೆ ಕೆಲಸ ಕಮ್ಮಿ ಕೊಡ್ತಾರೆ, ಅದೇ ಕೆಲಸದಲ್ಲಿ ಒಳ್ಳೆ ಬಿಹೇವಿಯರ್ ತೋರಿಸಿದ್ರೆ ಕೆಲಸ ಜಾಸ್ತಿ ಕೊಡ್ತಾರೆ. ಜೈಲಲ್ಲಿ ಟಿವಿ ನೋಡಕ್ಕೆ ಆಟ ಆಡೋದು ಬಿಡ್ತಾರೆ, ಅದೇ ಕೆಲಸದಲ್ಲಿ ಟಿವಿ ನೋಡೋದು ಆಟ ಆಡೋದು ಮಾಡಿದ್ರೆ ಕೆಲಸದಿಂದ ತೆಗೆದಾಕ್ತಾರೆ. ಜೈಲಲ್ಲಿ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿನ ಮೀಟ್ ಮಾಡಕ್ಕೆ ಬಿಡ್ತಾರೆ, ಆದ್ರೆ ಕೆಲಸದಲ್ಲಿ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಅವ್ರ ಜೊತೆ ಫೋನಲ್ಲೂ ಕೂಡ ಮಾತಾಡಕ್ ಬಿಡಲ್ಲ. ಜೈಲಲ್ಲಿ ಜಾಸ್ತಿ ಕೆಲಸ ಮಾಡದೇನೆ ನಮ್ಮ ಖರ್ಚು ವೆಚ್ಚಗಳನ್ನ ಟ್ಯಾಕ್ಸ್ ಕಟ್ತಾರಲ್ಲ ಅವ್ರು ನೋಡ್ಕೊಂತಾರೆ, ಆದ್ರೆ ಕೆಲಸದಲ್ಲಿ ಕಷ್ಟಪಟ್ಟು ದುಡಿಯೋದಲ್ದೆ ಆ ದುಡ್ಡು ಮೇಲೆ ಟ್ಯಾಕ್ಸ್ ಕಟ್ ಆಗಿ ಆ ದುಡ್ಡು ಜೈಲಲ್ಲಿ ಇರೋರ್ಗೆ ಹೋಗುತ್ತೆ. ಕೆಲಸದಲ್ಲಿ ಸಾರಿ, ಜೈಲಲ್ಲಿ ನಾವೇನಾದ್ರೂ ಕೂತಿದ್ರೆ ಯಾವಾಗಪ್ಪ ಹೊರಗಡೆ ಹೋಗ್ತೀವಿ ಅಂತ ಅನಿಸ್ತಾ ಇರುತ್ತೆ, ಅದೇ ಕೆಲಸದಲ್ಲಿ ನಾವು ಕೂತಿದ್ದಾಗ ಯಾವಾಗಪ್ಪ ಇಲ್ಲಿಂದ ತಪ್ಪಿಸ್ಕೊಂಡು ಜೈಲ್ಗೆ ಹೋಗ್ತೀವಿ ಅಂತ ಅನಿಸ್ತಾ ಇರುತ್ತೆ. ಮತ್ತೆ ಯಾಕೆ ನೀವು ಸುಮ್ಮನೆ ಇದ್ದೀರಾ? ಹಿಂದೆ ಇರೋನ್ನ ಕೊಲೆ ಮಾಡಿ ಜೈಲ್ಗೆ ಹೋಗ್ಬಿಡಿ. ಶೋರ್ ಶೋರ್.